ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ದಕ್ಷಿಣ ಕನ್ನಡದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ವಿರಳ. ಅಹವಾಲು ಸಲ್ಲಿಕೆ ಸಭೆಯಲ್ಲಿ ದೂರು ಸಲ್ಲಿಸಲು ಬಂದಿದ್ದು ಕೇವಲ 3. ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಿಂದ ಅಚ್ಚರಿ. ಮದುಮಗ ಅಶ್ವಥ್, ಮದುಮಗಳು ನೀಮ. ದೇವಂದ ಪಡುಪುವಿನಲ್ಲಿ ನಡೆಯಿತು ವಿಶೇಷ ಮದುವೆ. ಮರಗಳಿಗೆ ನಡೆಯಿತು ಸ್ಪೆಷಲ್ ಮ್ಯಾರೇಜ್. ಜಿಲ್ಲೆಯನ್ನು ಕೊಳ್ಳೆ ಹೊಡೆಯುತ್ತಿರುವ ಉಸ್ತುವಾರಿ ಸಚಿವರು. ಉದ್ಯಮಿಯ ಅಪಹರಣದ ಹಿಂದೆ ಪಾಲೆಮಾರ ತಂಡ. ಪುರಾವೆಗಳಿದ್ರೂ ಮೌನ ವಹಿಸಿರುವ ಪೊಲೀಸ್ ಇಲಾಖೆ. ಸುದ್ದಿಗೋಷ್ಠಿಯಲ್ಲಿ ಗರಂ ಆದ ವಿಜಯ್ ಕುಮಾರ್ ಶೆಟ್ಟಿ, ನೇರ ಆರೋಪ. ವಾರ್ತೆಗಳ ವಿವರ. ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶನಿವಾರ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಸ್ಆರ್ ನಾಯಕ್ ಅವರಿಗೆ ದೂರು ಸಲ್ಲಿಸಲು ಬಂದವರು ಕೇವಲ 3 ಮಂದಿ ಮಾತ್ರ. ಹೀಗಾಗಿ ಮಂಗಳೂರು ವ್ಯಾಪ್ತಿಯಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆಯಾಗುತ್ತಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದ ಸತ್ಯ. ಕರಾವಳಿಯಲ್ಲಿ ಇದೀಗ ಮಾನವ ಹಕ್ಕುಗಳ ಉಲ್ಲಂಘನೆ ಕೇಸ್ ಅತಿ ಕಡಿಮೆಯಾಗಿದೆ. ಅಚ್ಚರಿಯಾದರೂ ಇದು ಸತ್ಯ. ಮಾನವ ಹಕ್ಕು ಆಯೋಗದ ವಿಚಾರಣೆ ಸಂದರ್ಭದಲ್ಲಿ ಈ ಅಂಶ ಬೆಳಕಿಗೆ ಬಂದಿದೆ. ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಸ್ಆರ್ ನಾಯಕ್ ಶನಿವಾರ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರೆದಿದ್ದ ಅಹವಾಲು ಸ್ವೀಕಾರದಲ್ಲಿ ಈ ಸತ್ಯ ರುಜುವಾತಾಗಿದೆ. ಶನಿವಾರ ಆಯೋಗದ ಅಧ್ಯಕ್ಷರಿಗೆ ದೂರು ಸಲ್ಲಿಸಲು ಬಂದವರು ಕೇವಲ 3 ಮಾತ್ರ. ಅದರಲ್ಲಿ ಇಬ್ಬರು ಅದ್ಯಾವುದೋ ಜಾಗದ ಕೇಸ್ನ ಬಗ್ಗೆ ಡಾಕ್ಟರ್ ಎಸ್ಆರ್ ನಾಯಕರಲ್ಲಿ ದೂರು ನೀಡಿದರು. ಆದರೆ ಅಹವಾಲು ಸ್ವೀಕರಿಸಿದ ನಾಯಕ್ ಅವರು ಇದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ, ಆದರೂ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಇನ್ನೊಂದು ದೂರು ತುಸು ಗಂಭೀರ ಆಗಿತ್ತು. ಒಬ್ಬಾಕೆ ಹೆಣ್ಣು ಮಗಳು ಆಯೋಗದ ಅಧ್ಯಕ್ಷರಲ್ಲಿ ಬಂದು, ನನಗೆ ಈಗ ಮದುವೆ ಆಗುವ ತುಡಿತ ಇಲ್ಲ, ಆದರೆ ಹುಡುಗ ನನ್ನನ್ನು ಬಲವಂತವಾಗಿ ಮದುವೆ ಮಾಡುವಂತೆ ಒತ್ತಾಯಿಸುತ್ತಿದ್ದಾನೆ ಎಂದು ದೂರಿದರು. ತಕ್ಷಣವೇ ದೂರುದಾರೆಯನ್ನು ಅಧ್ಯಕ್ಷರು ಪ್ರಶ್ನಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಇದು ಎರಡು ವ್ಯಕ್ತಿಗಳ ವ್ಯಜ್ಯ ಇದೆಯಲ್ಲ, ನಿಮ್ಮಲ್ಲಿ ಇದಕ್ಕೆ ಪ್ರವೇಶ ಮಾಡ್ತಿದ್ದಂಗೆ ಇಂಜೆಕ್ಷನ್ ಕೊಡಿ ಅಂತ ನೀವು ಕೇಳಬೇಕಾಗುತ್ತೆ. ಅದು ನಮ್ಮ ಪರಿಮಿತಿಯಲ್ಲಿ ಬರೋದಿಲ್ಲ. ಅದನ್ನೇ ನಾವು ಒಂದೊಂದು ಹೇಳುವರಿ ಕೇಳಿ. ಅದು ಆಸ್ತಿ ಬಗ್ಗೆ ಇನ್ನು ನಿಮ್ಗೆ ಹೊಡಿಲಿಕ್ಕೆ ಅವ್ನು ಬಂದಿದ್ದ, ದೌರ್ಜನ್ಯ ಎಸಗಿದ್ದ, ಆ ವಿಷಯದಲ್ಲಿ ನೀವು ದೂರು ಕೊಟ್ಟಿದ್ದೀರಿ ಪೊಲೀಸ್ನವರಿಗೆ, ಅವರೇನು ಕ್ರಮ ಜರುಗಿಸಿಲ್ಲ ಎಂಬುದಾದ್ರೆ ಎಂದು ಕೊಟ್ಟಿದ್ರಿ? ಯಾರಿಗೆ ಕೊಟ್ಟಿದ್ರಿ? ಯಾವ ದಿವಸ ದೂರನ್ನ ದಾಖಲಿಸಿ? ಈ ತಿಂಗಳ 19ಕ್ಕೆ ಕೊಟ್ಟಿದ್ದೀರಾ? ಯಾವ ಪೊಲೀಸ್ ಠಾಣೆಯಲ್ಲಿ? ನಿನ್ನೆ ಕ್ಲೋಸ್ ಮಾಡಿದ್ದಾರೆ, ಕ್ಲೋಸ್ ಡೌನ್ ಮಾಡಿದ್ದಾರೆ. ನಿನ್ನೆ 2 ಗಂಟೆಯಿಂದ ನಾನ್ ಸ್ಟಾಪ್ ಡಿಸಿ ಜನರೇಟರ್ ಆನ್ ಇದೆ. ಹೂ ಇಸ್ ನಮ್ಮ ಏರಿಯಾದಲ್ಲಿ ಜನರು, ಅದು ಗದ್ದೆ ಏರಿಯಾ, ನಮಗೆ ಒಂದು ಹಳ್ಳಿಯ ವಾತಾವರಣ ಬೇಕು ಅಂತ ಅಲ್ಲಿಯೂ ನೀವು ಸೆಟಪ್ ಹಾಕ್ತೀರಲ್ಲ ಕಮರ್ಷಿಯಲ್ ಸೆಟಪ್ ಅನ್ನ, ಅದು ಕನ್ವರ್ಟಿಂಗ್ ಫ್ರಮ್ ಕಮರ್ಷಿಯಲ್ ಸೆಟಪ್ ಹಾಕುವಾಗ ಅವರು ಲೋಕಲ್ ಅಥಾರಿಟಿ ಅವ್ರು ಲೋಕಲ್ ಅವ್ರ ಗಮನಕ್ಕೆ ತಂದು ಅದು ಪರ್ಮಿಷನ್ ಮಾಡಬೇಕು. ಹೌದು, ಕಮಿಷನ್ ರೆಡಿ ಟು ಟೇಕ್ ದ ಸ್ಟೆಪ್, ಬಟ್ ನೋ ಎನ್ಒಸಿ ಫಾರ್ ಎನಿಥಿಂಗ್. 5 ಡಿಪಾರ್ಟ್ಮೆಂಟ್ ಇದೆ, ಅದು ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟ್ ಇದೆ, ನಾಯ್ಸ್ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್, ಕಮಿಷನ್ ಕಾಪಿ ಎನ್ಫೋರ್ಸ್.